ಹಲೋ, ಹಲೋ, ಕೇಳ್ಕೊಪ್ಪ ಸಬ್ ಇನ್ಸ್ಪೆಕ್ಟ್ರ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, KRS ಪಕ್ಷದ ರಾಜ್ಯ ಕಾರ್ಯದರ್ಶಿ. ಹೇಳ್ರಿ ಮಂಜುನಾಥ್. ಸರ್, ತಮ್ಮ ಹೆಸರು ಗೊತ್ತಾ? ಏನು ತಿಳ್ಕೊಬೋದು? ರಮೇಶ್ ಅಂತೇಳಿ. ರಮೇಶ್ ಅಂತೇನಾ? ರಮೇಶ್, ಈ 4-6 ತಾರೀಕಿಗೆ ನಿಮಗೊಂದು ಒಬ್ಬರು ಸಂಗಮೇಶ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಬೆಂಗಳೂರು ನೋಡ್ಬಿಟ್ಟು ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ರು, ಬಂಗಾರ ಒಡವೆ ಸಂಬಂಧಪಟ್ಟ ಹಾಗೆ ಮಿಸ್ಗೈಡ್ ಆಯ್ತು, ಮಾಡಿದ್ದಾರೆ. ಮಾಡಿದ್ದು. ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದೆ, ನಾಳೆ ಬೆಳಿಗ್ಗೆ ಬರ್ತಾನಂತೆ. ಇಲ್ಲ, 1 ನಿಮಿಷ. ಅವ್ರು ಕಂಪ್ಲೇಂಟ್ ಕೊಟ್ಟಾಗ ನೀವು ಯಾಕೆ ಕಂಪ್ಲೇಂಟ್ ತೊಗೊಳ್ಳಿಲ್ಲ ತಾವು? ಕಂಪ್ಲೇಂಟ್ ತೊಗೊಳ್ಬೇಕಲ್ಲ, ಏನೇ ಕಂಪ್ಲೇಂಟ್ ಕೊಟ್ಟರು? ಕ್ರಿಮಿನಲ್ ಅವನು ಇಲ್ಲಿ ಇದಿದೆ, ಕ್ರಿಮಿನಲ್ ಕೃತ್ಯ ಇದೆ, ಸೀರಿಯಸ್ ಇದಿದೆ. ಅಲ್ಲ, ಕ್ರಿಮಿನಲ್ ಅದನ್ನು ಏನು ಗೊತ್ತಾ, ಕಂಪ್ಲೇಂಟ್. ಕೇಳ್ರಿ ಕೇಳ್ರಿ, ಒಂದೇ ಮಾತು ಕೇಳ್ರಿ. ಅವನು ವ್ಯಕ್ತಿ ಎಲ್ಲೇನ ಅಂತ ಗೊತ್ತಾಯ್ತು ವಿಚಾರ. ನಾನು ಇವತ್ತೇನೆ ಹೇಳಿದ್ದೀನಿ ಅವನಿಗೆ, ಬರಕ್ಕೆ ಮೊನ್ನೆನೆ ಹೇಳಿದ್ದೀನಿ. ಆ ವ್ಯಕ್ತಿನ ಕರೆಸ್ತಿದ್ದೀನಿ, ಅವ್ನು ಡೈರೆಕ್ಟ್ ಅಮೌಂಟ್ ಕೊಡ್ತೇನೆ ಅಂತ ಹೇಳಿದ್ದಾನೆ ಅವನಿಗೆ. ಅವನಿಗೂ ನೀವು ಯಾರು ಸೆಟಲ್ಮೆಂಟ್ ಮಾಡೋದಕ್ಕೆ? ನಿಮಗೆ ಏನು ಅಧಿಕಾರ ಸೆಟಲ್ಮೆಂಟ್ ಕೊಟ್ಟಿಲ್ಲ, ಅಲ್ರಿ. ಯಾರು ಮಾಡಿ ಕೊಟ್ಟಿಲ್ಲ? ನೀವು ಹಾ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಆಮೇಲೆ FIR ಹಾಕ್ಬಿಟ್ಟು ಕೋರ್ಟಿಗೆ ಕಳಿಸ್ಬೇಕು. ಕೋರ್ಟಲ್ಲಿ ಬೇಕಾದ್ರೆ ಇದು ಮಾಡ್ಕೊಳ್ತಾರೆ. ಸರಿ ನೀವು ಸರಿ, ಆಯ್ತು ಕೂರ್ಸಿ ಬಿಡ್ರಿ. ಈಗ ಸೆಟಲ್ಮೆಂಟ್ ಅವನು ಮಾಡೋದಕ್ಕೆ ತಾವು ಯಾರು FIR ಹಾಕ್ಬೇಕಿತ್ತಲ್ವ? ಕಂಪ್ಲೇಂಟೇ ತೊಗೊಂಡಿಲ್ಲ ತಾವು. ನಿಮ್ಮ ಮೇಲೆ 2-1 ಕೇಸನ್ನ ನಾವು ಇದ್ರಲ್ಲಿ ಹಾಕ್ಬೋದು ಬೇಕಾದ್ರೆ. ಈಗ ಯಾಕಂದ್ರೆ ಅಪರಾಧಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ನೀವು ಅಪರಾಧಿಗಳನ್ನ ಶಿಕ್ಷೆಯನ್ನು ಪಾರು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅವ್ರು ಇಲ್ಲೇ ಎಷ್ಟು ಜನಕ್ಕೆ ಬಿಡ್ರಿ, ಮಾಡಿದ್ರು ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತುಂಬಾ ಜನಕ್ಕೆ ಫೋನ್ ಮಾಡಿದ್ರೆ ನೀವು ಹೇಳಿದಿರಾ ಹೇಳಿದಿರಾ. ಇಂಥ ಒಂದು ಕೇಸನ್ನ ಹೀನಿಯಸ್ ಕ್ರೈಮ್ ಮಾಡಿರೋರನ್ನ ನೀವು ಕಂಪ್ಲೇಂಟೇ ತೊಗೊಂಡಿಲ್ಲ ಅಂತಂದ್ರೆ ಹೇಗೆ ನೀವು? ಆಯ್ತು, ಕೇಸ್ ಮಾಡ್ತೀನಿ ಬಿಡ್ರಿ ಈಗ. ಕೇಸ್ ಮಾಡೋದಲ್ಲ, ನಾವು ಹೇಳಿದ್ ಮೇಲೆ ಮಾಡೋದಲ್ಲ. ನಿಮ್ ಜವಾಬ್ದಾರಿ ಅಲ್ವಾ? ನೀವು ಅವ್ನು ಎಷ್ಟು ಜನಕ್ಕೆ ಮಾಡಿರ್ಬೋದು ಅದನ್ನ ತೊಗೊಂಡ್ ಮಾಡಬೇಕಿತ್ತಲ್ಲ ತಾವು. ಡೆಫಿನೆಟ್ಲಿ ಜನ ಕೇಸ್ ಏನಕ್ಕೆ ಮಾಡಿ. ಮಾಡ್ತಾರೆ? ಡೆಫಿನೆಟ್ಲಿ ಅಲ್ಲ ರಮೇಶ್ ಅವರೇ, ಹಾ, ನಿಮ್ಗೇನು ಜವಾಬ್ದಾರಿಗಳಿಲ್ವಾ ನಿಮಗೆಲ್ಲ? ಸಮಾಜದಲ್ಲಿ ಹಂಗೆ ಅಷ್ಟು ರಾಜಾರೋಷವಾಗಿ ಒಂದು ಬ್ರೈನ್ ವಾಶ್ ಮಾಡಿ ಎಮೋಷನಲ್ ಇದು ಮಾಡ್ಕೊಂಡು ಮಾಡ್ತಾರೆ, ಮೋಸ ಮಾಡ್ತಾರೆ. ನೀವು ಅವ್ರನ್ನ ಹಿಡ್ಕೊಂಡು ನೀವು ಸೆಟಲ್ಮೆಂಟ್ ಮಾಡ್ತೀನಿ, ಕೊಡಿಸ್ತೀನಿ ಅಂತ ಹೇಳ್ತೀನಿ ಅಂತ ಹೇಳ್ತಾರಲ್ಲ, ನಿಮಗೇನು ಟ್ರೈನಿಂಗ್ ಆಗಿಲ್ಲ, ನಾಚಿಕೆ ಆಗಲ್ವಾ ನಿಮಗೆಲ್ಲ? ನಿಮಗೆಲ್ಲ ಕೇಳ್ರಿ ನಾನು ಬ್ರದರ್, ನೇರವಾಗಿ ಮಾತಾಡ್ತಾ ಇದ್ದೀನಿ. ನೀವು ಅವ್ನ ರೆಕಾರ್ಡ್ ಮಾಡ್ಕೊಂಡು ಅಲ್ಲೆಲ್ಲ ಕಂಪ್ಲೇಂಟ್ ಮಾಡಿಬೇಕಾರೆ. ಕೇಳ್ರಿ, ಆಯ್ತು ಈಗ ಕೇಳ್ರಿ, ಒಂದೇ ಮಾತು ಏನಿಲ್ಲ. ಅವ್ರು ಎಲ್ಲಿದ್ದಾರೆ? ಅಲ್ಲ, ಅವ್ರು ಎಲ್ಲಿದ್ದಾರೆ? ನೀವು ಎಲ್ಲಿದ್ದಾರೆ? ನೀವೆಲ್ಲ ಕೇಳ್ಕೊಂಡು ನಾವು ಅಷ್ಟು ಕೊಡ್ಸಕ್ಕಾಗಲ್ಲ, ಬಿಸ್ ಕೊಡ್ತೀನಿ ಅಂತ ಹೇಳ್ತೀರಾ. ನಿಮಗೆ ಏ, ಸೆಟಲ್ಮೆಂಟ್ ನಾನು ಮಾಡಿದ್ದೀರಿ, ಅದೆಲ್ಲ ಯಾವ ಏನು ಕೋರ್ಟ್ನಲ್ಲಿ ರೀ. ಅಧಿಕಾರ ಕೊಟ್ಟಿದೆ ನಿಮಗೆ? ಯಾವ ಸಂವಿಧಾನ ಕೊಟ್ಟಿದೆ? ಯಾವ ಮೇಲಧಿಕಾರಿ ಆದೇಶ ಕೊಟ್ಟಿದೆ ನಿಮಗೆ? ಸಾವಿರಾರು ಸರ್ಕ್ಯುಲರ್ಗಳು ನಿಮ್ಮ DIG ಗಳು ಹೊಡಿಸ್ತಾರೆ. ಯಾವುದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಸೆಟಲ್ಮೆಂಟ್ ಮಾಡಬಾರ್ದು, ಯಾವುದೇ ಇದು ಲಿಟಿಗೇಷನ್ಸ್ ಏನ್ ಹೇಳ್ತಾರೆ, ಸಿವಿಲ್ ಮ್ಯಾಟರ್ಗಳನ್ನ ನೀವು ಇದ್ಮಾನ್ ಮಾಡಬಾರ್ದು, ಎಂಡಾಜ್ಮೆಂಟ್ ಕೋರ್ಟ್ ಹೋಗಿ ಕೇಳ್ಬೇಕು ಕ್ರಿಮಿನಲ್ ಆಕ್ಷನ್ ತಗೊಳ್ಬೇಕು ಅಂತ. ಇದು ಇಷ್ಟು ಮಾಡಿದ್ದಾರೆ, ಇಲ್ಲಿಂದ ಮೋಸ ಮಾಡಿ ಹೋಗಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಕರುಣೆ ಇಲ್ಲ ನಿಮಗೆ? ಅದ್ ಜೊತೆಲಿ ಎಷ್ಟೇನು ಮೋಸ ಮಾಡಿರ್ಬೋದು ಅಂತ ನಿಮಗೆ ಇದು ಮಾಡಿಲ್ಲ. ಹ್ಯಾಬಿಚುವಲ್ ಅಫೆಂಡರ್ ಅಂತ ನೀವೇ ಅವ್ರ ಜೊತೆ ಹೇಳಿದ್ದೀರಾ, ಆದ್ರೂ ನೀವು ಅದನ್ನ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ದಲ್ಲ ಕಂಪ್ಲೇಂಟ್ ವಾಪಸ್ ಕೊಡ್ತೀರಾ. ಇದು 217 ನಿಮ್ಮ ಮೇಲೆ ಅಪರಾಧ ರಕ್ಷಣೆ ಮಾಡ್ತೀರ ಅಂತ ಹೇಳಿ ನಿಮ್ಮ ಮೇಲೆ PCR ಹಾಕ್ಬಿಟ್ಟು ನಾವು ನಿಮ್ಮ ಮೇಲೆ FIR ಹಾಕ್ಸ್ಬೋದು. ಅಲ್ಲ, ಹಾಕ್ಸ್ಬೋದ್ರಿ ಈಗ. ಅದು ಹೋಗ್ತಾನೆ ಏನು ಬಿಟ್ಟು ಕೇಳ್ರಿ, ನಾವು ಏನಿಲ್ಲ ಹೆಂಗ್ ಬಂದು ಕೇಳ್ರಿ, ಮಾಡ್ತೀರ ಇವ್ರೆ ಅನ್ನೋದನ್ನ. ಬ್ರದರ್ ಹಾ ಕೇಳ್ರಿ, ಹೇಳಿ ಇಲ್ಲ ಕೇಳ್ರಿ, ಏನಿಲ್ಲ. ಅವನು ರಾಜಣ್ಣ ಅಂತೇಳಿ ಇಲ್ಲಿ ಗೊತ್ತಿರೋರಿದ್ರು, ಅವನಿಗೆ ಹಾ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು. ಹಾ ಸರ್, ನಾನು ಕರೆಸ್ತೀನಿ ಸರ್ ನಮ್ಮೋರೇ ಅವರು ಅಂತ ಹೇಳಿದ್ರಲ್ಲ, ಹಾ ಹಂಗಾಗಿ ನಾನು ಹೇಳಿದ್ದೆ ಅಷ್ಟೇ, ಬೇರೆ ಮತ್ತೇನಿಲ್ಲ ಅದರಲ್ಲಿ. ಎಕ್ಸಾಕ್ಟ್ಲಿ. ನೀವ್ ಏನ್ ಹೇಳಿದ್ರಿ ಈಗ, ರಾಜಣ್ಣ ಅನ್ನೋರು ಗೊತ್ತಿರೋ ಕಳಿಸಿದ್ರೆ ಅಂದ್ರೆ ಗೊತ್ತಿರೋ ಯಾರೇ ಬಂದ್ ಮಾಡಿದ್ರು ಕಿನ್ನರಿಗಳನ್ನ ಬಿಟ್ಟು ಕಳ್ಸ್ಬಿಡ್ತೀರಾ ನೀವು ಸೆಟಲ್ಮೆಂಟ್ ಮಾಡಿ? ಇಲ್ಲ ರೀ, ಅದು ಮತ್ತೆ ಏನಿಲ್ಲ. ಕಳಿಸಿದ್ರೆ ಅವನು ನೀವು ಕ್ರಿಮಿನಲ್ ಗಳನ್ನ ನಾವು ರಾಜಣ್ಣ ಅಂತ ಹೇಳಿದ್ರೆ ಗೊತ್ತಿರೋ, ಅದಕ್ಕೆ ಇದ್ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ. ಆಯ್ತಾಯ್ತು, ಈ ಕೇಸ್ ಮಾಡ್ತೀನಿ ಬಿಡ್ರಿ, ಕಳಿಸಿ ಕೇಸ್ ಕೊಡ್ರಿ. ಮಾಡಬೇಕು ನೀವು ಹೇಗೆ ಇಂಥ ಕ್ರಿಮಿನಲ್ ಗಳನ್ನೆಲ್ಲ ಇಟ್ಕೊಂಡು ನೀವೇನು ಸೆಟಲ್ಮೆಂಟ್ ಡೆಫಿನೆಟ್ಲಿ ಅಫೆಂಡರ್ ಕೇಸ್ ಮಾಡ್ಕೊಂಡಿದ್ದೀರಾ ಸ್ಟೇಷನ್ ಗಳನ್ನ ಬ್ರದರ್, ಇಟ್ಕೊಂಡು? ಕೇಸ್ ಕೇಸ್ ಮಾಡ್ತೀನಿ ಬಿಡ್ರಿ, ಕೇಸ್ ಮಾಡ್ತೀನಿ. ಓಕೆ ರೀ, FIR ಹಾಕಿ ಫಸ್ಟ್, FIR ಹಾಕ್ಬಿಟ್ಟು ಅದನ್ನ ಕಂಪ್ಲೇಂಟ್ ಹಾಕೊಂಡು ಆಯ್ತು ಆಯ್ತು, ಕೊಟ್ಟಪ್ಪ ಡೆಫಿನೆಟ್ಲಿ ಆಯ್ತು ರೀ, ಆಯ್ತು ರೀ, ಕೇಸ್ ಅವ್ರಿಗೆ ಒಂದು ಮಾಡ್ತೀನಿ. ಅಗ್ರಿಮೆಂಟ್ ಕೊಟ್ಟಿಲ್ಲ, ಇದು ಮಾಡಿಲ್ಲ, ಏನು ಮಾಡ್ಬೇಕಿತ್ತು ಕೊಟ್ಟಿದ್ದೀನಪ್ಪ ನೀನು ಕಪ್ಪೆ? ಆಯ್ತು ಬ್ರದರ್, ಇಲ್ಲ ಕಳಿಸಿ ಕೊಡ್ರಿ ಅವ್ರಿಗೆ ಒಂದು ಕೇಸ್ ಮಾಡ್ಕೊಡ್ತೀನಿ. ಹಾಕ್ತಾರೆ ನಿಮಗೆ ಇಮೇಲ್ ಹಾಕಿ ಕೇಳ್ತೀನಿ ಕಂಪ್ಲೇಂಟ್ ನ. ಇಲ್ಲ ಇಲ್ಲ, ಈಗ ಎಲ್ಲ ಸಾಕಿ ಬಟ್ಟೆ ಹಾಕೊಂಡು ಇಡೀ ವ್ಯವಸ್ಥೆನ ಹಾಳು ಮಾಡ್ಬಿಟ್ಟಿದ್ದಾರೆ ನಿಮ್ಮಂತವರೆಲ್ಲ. KRS ನವ್ರು ಈ ಮಟ್ಟಕ್ಕೆ ಬರ್ತಾ ಇರೋದು ಯಾತಕ್ಕೆ ಹೇಳಿ? ಇಷ್ಟು ನಾನು ಇಷ್ಟು ಆಕ್ರೋಶವಾಗಿ ಮಾತಾಡ್ತೀನಿ ಅಂತಂದ್ರೆ ನೀವು ನೀವು ಅಂತ ಕ್ರಿಮಿನಲ್ ಕೆಲಸ ಮಾಡಿದೀರ ನೀವು ಅಂತೇಳಿ. ಒಬ್ಬ ಕ್ರಿಮಿನಲ್ ಬಚಾವ್ ಮಾಡಿದೀರ ಅಂದ್ರೆ ಅದು ಕ್ರಿಮಿನಲ್ ಕೃತ್ಯ ಅದು ನಿಮ್ದು, ನೀವು ಮಾಡ್ತಿರೋದು. ಕಳಿಸಿ ಕೊಡ್ರಿ, ಒಂದು FIR ಮಾಡ್ತೀನಿ. ಆಯ್ತು, FIR ಮಾಡಿ ಅವ್ರಿಗೆ ಇದು ಮಾಡಿ ನೀವು ಆಯ್ತು ರೀ, ಆಯ್ತು ರೀ, ಆಯ್ತು ನಿಮಗೆಲ್ಲ ಕಾಕಿ ಬಟ್ಟೆ ಹಾಕೊಂಡು ಕ್ರಿಮಿನಲ್ ಕೃತ್ಯ ಮಾಡ್ತೀರ ನಾ ರಾಜಾರೋಷವಾಗಿ ನಾನು ಅಷ್ಟು ಕೇಳ್ದಲ್ಲ.